ಇದೇನಿದು ನಂದಿನಿ ಇವತ್ತು ಸಸ್ಯ ಆಕಾಶಕ್ಕೆ ಬಂದಿದ್ದಾರೆ ಅನ್ಕೊಂಡ್ರ ಗೆಳೆಯರೇ ನಮಸ್ತೆ ನೀನ್ ನೋಡ್ತಾ ಇದ್ರ ಡಿಜಿಟಲ್ ಮಾಧ್ಯಮ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದು ಎಲ್ಲಿ ಇಲ್ಲ ಕಣ್ರೀ ನಮ್ಮ ಮೈಸೂರಲ್ಲೇ ಇದೆ ಮೈಸೂರಲ್ಲಿ ಒಬ್ರು ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಅವರ ಜರ್ನಿ ಹೇಗಿರುತ್ತೆ ಫೋಟೋಗ್ರಫಿ ಜರ್ನಿ ಅಂತ ಬನ್ನಿ ಹಾಗಾದ್ರೆ ಹೋಗೋಣ ಮೈಸೂರಲ್ಲೇ ಇದೆ ಅವ್ರ ಮನೆಗೆ ಎಷ್ಟು ಬ್ಯೂಟಿಫುಲ್ ಗೆಳೆಯರ ಮನೆ ಇನ್ ಯಾವ ರೀತಿ ಫ್ರೆಂಡ್ಸ್ ಬೆಟಾಲಿಯನ್ ಇರ್ಬೇಕು ಅವ್ರಿಗೆ ಇನ್ ಯಾವ ರೀತಿ ವೈಲ್ಡ್ ಲೈಫ್ ಅಲ್ಲಿ ವೈಲ್ಡ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಇದಾರೋ ಅಥವಾ ರಿಯಲ್ ಲೈಫ್ ಫ್ರೆಂಡ್ಸ್ ಇದಾರೋ ಅವರನ್ನೇ ಹೋಗಿ ತಿಳ್ಕೊಳ್ಳೋಣ ಓದಿದ್ದು ಪತ್ರಿಕೋದ್ಯಮ ಬಟ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ವೈಲ್ಡ್ ಲೈಫ್ ಫೋಟೋಗ್ರಫಿ ಅವಾರ್ಡ್ ಕೂಡ ಬಂದಿದೆ ಅವರು ಸಿನಿಮಾಗೆ ಫಸ್ಟ್ ಟೈಮ್ ಅವರು ಫೋಟೋಗ್ರಫಿ ಜರ್ನಿಗೆ ಅದೇ ಪಲ್ಲಟ ಸಿನಿಮಾಗೆ ಸಿನಿಮಾಟೋಗ್ರಫಿ ಆಗಿ ವರ್ಕ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರಶಸ್ತಿ ಬಂದಿದೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅವ್ರ ಮನೆಗೆ ಎಲ್ಲರಿಗೂ ಸ್ವಾಗತ ನಾವು ಪ್ಲಾಸ್ಟಿಂಗ್ ಎಲ್ಲ ಕಡಿಮೆ ಮಾಡ್ಕೊಂಡು ಸಿಮೆಂಟ್ ಎಲ್ಲ ಕಡಿಮೆ ಮಾಡ್ಕೊಂಡು ಆ ಕೆಮಿಕಲೈಸ್ಡ್ ಕಲರ್ಸು ಕಡಿಮೆ ಮಾಡಿಕೊಂಡು ಮಾಡಿದ್ದು ಹಾಂ ನಮ್ಮ ಇಂಚು ಸುಮ್ಮನೆ ದುಬಾರಿ ಆಗಬಾರ್ದು ಅಂತ ಅಷ್ಟೇ ಇನ್ನೇನಿಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ದುಡ್ಡಿರಲಿಲ್ಲ ನಮ್ಮ ಹತ್ರ ಏನೆಲ್ಲ ಮಾಡ್ಕೊಳಕ್ಕೆ ಇಲ್ಲ ಅದು ಅದು ಹಾಂ ಅದು ಕೃಷಿ ಬಗ್ಗೆ ಒಂದು ಎನ್ ಜಿ ಒ ಮಾಡಿಕೊಂಡು ನನ್ನ ಫ್ರೆಂಡೊಬ್ಬ ಏನೋ ಕೆಲಸ ಮಾಡ್ತಾಯಿದ್ದೇನೆ ಬೀಜದ್ದು ಇದ್ರ ಬಗ್ಗೆ ಎಲ್ಲ ಅವನು ಇಲ್ಲೆಲ್ಲ ಒಂದು ಇದಕ್ಕೆ ಬಂದಾಗ ಎಕ್ಸಿಬಿಷನಿಗೆ ಬಂದಾಗ ಈ ಥರದ ನೇಗ್ಲು ಮೇಲೆ ತೇಜಸ್ವಿ ಅವ್ರದ್ದು ಮತ್ತು ಕನ್ನಡ ಸಾಹಿತ್ಯದ ಕೆಲವು ಬರಹಗಳನ್ನ ಈ ಥರ ಮಾಡಿ ಇದು ಮಾಡಿದ್ದ ಅದೊಂಥರ ಡಿಸ್ಪ್ಲೇ ಚೆನ್ನಾಗಿದೆಯಲ್ಲ ನೇಗ್ಲು ನಮ್ಮ ಹಾಂ ಇದೆ ಇದು ಮದುವೆಗಳಲ್ಲಿ ಬರೀತಾರೆ ನಮ್ಮ ಇದರಲ್ಲಿ ಹಾಂ ಮದುವೆಗಳಲ್ಲಿ ಬರಿತವೆ ಗೋಡೆ ಮೇಲೆ ಬರ ಬರೀತಾರೆ ಅದು ಸೂರ್ಯ ಮತ್ತು ಚಂದ್ರನ ಕಾನ್ಸೆಪ್ಟ್ ಅದು ಈ ಇದು ಸೂರ್ಯ ಇದು ಚಂದ್ರ ಇದು ಅದು ಫೋಕ್ ಪೇಂಟಿಂಗು ನಮ್ಮ ಹಾಸನ ಕಡೆ ಇದನ್ನ ಮದುವೆ ಮನೆಗಳಲ್ಲಿ ಬರೀತಾರೆ ಮದುವೆ ಮನೆ ಅಂದರೆ ಗೋಡೆ ಮೇಲೆ ಗೋಡೆ ಮೇಲೆ ಅವಾಗ ಬಣ್ಣನೂ ಬಳಸ್ತಿರಲಿಲ್ಲ ಅಕ್ಕಿ ನೀರು ಮತ್ತು ಇದ್ರ ಮೇಲೆ ಇಜ್ಜಲು ಇದನ್ನೆಲ್ಲ ಸೇರಿಸಿ ಮಾಡೋರು ಕಪ್ಪದು ಬಿಳಿದು ಇದೆಲ್ಲ ಮತ್ತು ಅವಾಗ ಕಲರ್ಸ್ ಎಲ್ಲ ಇರಲಿಲ್ವಲ್ಲ ಆ ಥರದಲ್ಲಿ ಅಕ್ಕಿದು ರಸದಲ್ಲಿ ಬಿಳಿ ಕಲರ್ ಮಾಡ್ಕೊಂಡವರು ಹಿಂದೆ ಎಲ್ಲ ಸುಣ್ಣ ಮತ್ತು ಸುಣ್ಣದಲ್ಲಿ ಬರೀತಿದ್ರು ಅದು ಅದು ನೆನಪಿರಲಿ ಅಂತ ಯಾಕೆಂದರೆ ನಮ್ಮ ನಾವು ವಾಸ ಮಾಡೋ ಜಾಗ ನಾವು ಹೇಗೆ ಬೆಳೆದ್ಬಿಟ್ಟು ಬಂದಿರ್ತೀವಿ ಅದ್ರದ್ದು ನೆನಪುಗಳಿರಬೇಕು ಅಂತ ಬಾಲ್ಯ ನೆನಪು ಇರಬೇಕು ಅಂತ ಅಷ್ಟೇ ಹಿಂದೇನಲ್ಲ ಹಾಂ ಹಾಂ ಅದು ಬಿದ್ರದು ಅದನ್ನು ಇದು ಮಾಡಿಬಿಟ್ಟು ಅದರೊಳಗಡೆ ಮಣ್ಣು ಹಾಕಿ ಗಿಡಗಳು ಹಾಕಿರೋದು ಅದೇನಂತಂದ್ರೆ ಈಕೋ ಫ್ರೆಂಡ್ಲಿ ಅದು ನಾವು ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡೋಕ್ ಟ್ರೈ ಮಾಡ್ತೀವಿ ಆದರೆ ಅದು ಅದರಿಂದ ತಪ್ಪಿಸ್ಕೊಳೋಕೆ ಸಾಧ್ಯ ಇಲ್ಲ ಆ ಥರ ಆಗಿದೆ ಇವಾಗ ಪ್ಲಾಸ್ಟಿಕ್ಕು ಇದೆಲ್ಲ ಕರಗುತ್ತೆ ಆದರೆ ಪ್ಲಾಸ್ಟಿಕ್ ಆದರೆ ಕರಗಲ್ಲ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಕಡಿಮೆ ಎಷ್ಟು ಕಡಿಮೆ ಮಾಡಿದ್ರು ಅದು ಬಂದೇ ಬರುತ್ತೆ ಏನು ಮಾಡಕ್ಕೆ ಆಗ್ತಾಯಿಲ್ಲ ಹ್ಞೂ ಆ ಥರ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಲೋಕೇಶ್ ಮಸ್ಲೆ ಹಾಸನ ಅವರು ಪತ್ರಿಕೋದ್ಯಮ ಓದಿದ್ದಾರೆ ಆದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಫೋಟೋಗ್ರಫಿ ಜರ್ನಿ

ಹಿಂದೆ ಬಾಳಿ ಬದುಕಿದ್ದವರು ಅವ್ರ ಜೊತೆ ಎಲ್ಲ ಇರ್ತೀವಲ್ಲ ಅದು ಇರ್ತೀವಿ ಇವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇನ್ನೊಬ್ರಿಗೋಸ್ಕರ ಮನೆ ಕಟ್ತಾರೆ ನಮಿನ ನಾವು ಕಟ್ಕೊಂಡಿರೋಲ್ಲ ಕೆಲವು ಸರಿ ಹಾಸ್ಪಿಟ್ಲ್ಗಳಿಗೆ ಹೋದಂಗೆ ಆಗುತ್ತೆ ಕೆಲವು ಮನೆಗಳಲ್ಲಿ ಆದರೆ ಅವ್ ಅವರ ಮನೆ ಆ ಥರ ಇರುತ್ತೆ ಭಾರೀ ಏನೆಲ್ಲ ಫ್ಲೋರಿಂಗ್ಗಳು ಅಥವಾ ಏನೆಲ್ಲ ಇದು ತುಂಬ ಆದರೆ ಅವ್ರ ಭಾಷೆ ಮಾತ್ರ ಚೇಂಜ್ ಆಗಿರಲ್ಲ ಅವ್ರ ನಡತೆ ಚೇಂಜ್ ಆಗಿರಲ್ಲ ಮನೆ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ಯಾಕೆಂದರೆ ದುಡ್ಡಿರುತ್ತೆ ಅಂತ ಅದಾಗಲೇಬಾರ್ದು ಆ ಥರ ಎಲ್ಲ ಆಮೇಲೆ ಎಲ್ಲ ಎ ಸಿ ಹಾಕ್ಕೊಂಡು ಸ್ಕ್ರೀನ್ ಹಾಕ್ಕೊಂಡು ಇದೆಲ್ಲ ಮತ್ತು ಇರೋ ಬೆಳಕನ್ನು ಯೂಸ್ ಮಾಡೋದಲ್ಲ ನಾನೇ ಮತ್ತು ಆರ್ಟಿಫಿ ಆರ್ಟಿಫಿಷಿಯಲ್ ಲೈಟ್ಸನ್ನು ಯೂಸ್ ಮಾಡಿಕೊಂಡು ಅದು ಕೆಲವರಿಗೆ ಜೀವನ ಆದರೆ ನನಗೆ ಅದಲ್ಲ ಸಿಟಿ ನೈಂಟಿ ನೈನ್ ಪರ್ಸೆಂಟ್ ಅದೇ ಥರಗಳು ಜಾಸ್ತಿ ಈಗ ವಿಧಾನಸೌಧಕ್ಕೆ ಹೋದ್ರೂ ಹಗಲತ್ತ ಎಲ್ಲ ಕರೆಕ್ಟನ್ನು ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಅಲ್ಲೂ ಲೈಟ್ನ ವೇಸ್ಟ್ ಮಾಡ್ತಾರೆ ಯಾಕೆಂದರೆ ಆ ಬದ್ಧತೆ ನಮ್ಮ ರಾಜಕಾರಣಿಗಳಿಗೂ ಇರಬೇಕು ಅಂದರೆ ನಮ್ಮ ನಾಳೆ ಒಂದು ನಾಯಕರಿಗೂ ಇರಬೇಕು ಅದು ಇರೋದು ಬೇಕಾಗಿರಲ್ಲ ಅಂದರೆ ಒಳ್ಳೆ ಗಾಳಿ ಬರುತ್ತೆ ನೇಚರಲ್ಲಿ ಅದು ಬಿಟ್ಬಿಟ್ಟು ಎ ಸಿ ಹಾಕೊತಾರೆ ಏನು ಪ್ರಯೋಜನ ಜೀವನ ದುಬಾರಿ ಆಗುತ್ತೆ ಪ್ರತಿಯೊಂದಕ್ಕೂ ಜೀವನ ದುಬಾರಿ ಆಗುತ್ತೆ ಯಾವತ್ತೂ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಏನಾನೆ ನ್ಯಾಚುರಲ್ ನ್ಯಾಚುರಲ್ ಏನಾನೆ ಇವಾಗ ಹಾ ಇದೆಲ್ಲ ನಂದೇ ವರ್ಕ್ ಅದು ಇವಾಗ ನಮ್ಮ ಮನೆಯಲ್ಲಿ ಒಟ್ಟು ಮನೆಯಲ್ಲಿ ಸ ಸೆವೆಂಟಿ ಪರ್ಸೆಂಟು ನಾನ್ ಪ್ಲಾಸ್ಟಿಂಗ್ ವಾಲ್ಸ್ ಎಪ್ಪತ್ತು ಭಾಗ ನಾವು ಮನೆಗೆ ಪ್ಲಾಸ್ಟಿಗೇ ಮಾಡಿಲ್ಲ ಮೂವತ್ತು ಭಾಗ ಮಾತ್ರ ಮಾಡಿರೋದು ಇಡೀ ಕಟ್ಟಡದ ಇದಕ್ಕೆ ಆಮೇಲೆ ಹೌದು ಮತ್ತು ಈಗ ಕಲರ್ ಕೆಮಿಕಲ್ ಕಲರ್ಸು ಅಂದರೆ ಬಣ್ಣ ಬಣ್ಣ ಹೊಡೆದಿರೋದು ಅಷ್ಟೇ ತುಂಬ ಕಡಿಮೆ ಎಲ್ಲ ನ್ಯಾಚುರಲ್ ಇದನ್ನೇ ಈ ಗೋಡೆಗೆ ಹೊಡೆದಿರೋವಂಥದ್ದು ಬರೀ ಮಣ್ಣು ಕಲಸಿ ಹೊಡೆದಿರೋದು ಇದು ಇದೆಲ್ಲ ಮಣ್ಣು ಕಲಸಿ ಹೊಡೆದಿರೋದು ನೋಡಿ ಅಲ್ಲಿ ರೆಡ್ ಇದೆಯಲ್ಲ ಅದು ಬರೀ ಮಣ್ಣೆ ಮಣ್ಣು ಕಲ್ಸ್ ಹೊಡೆದಿರೋದು ಕೈಗೆ ಆಕಿ ಉಜ್ಜಿದ್ರೆ ಅಂಟುತ್ತೆ ಆದ್ರೆ ಅದನ್ನ ಯಾರು ಉಜ್ಜಕ್ ಹೋಗ್ತಾರೆ ಯಾರು ನೋಡೋಕೆ ಹೋಗ್ತಾರೆ ಅದನ್ನ ಮುಟ್ಟಕ್ಕೆ ಯಾರು ಮುಟ್ಟಕ್ಕೆ ಹೋಗಲ್ಲ ದುಡ್ಡಿದೆ ದುಡ್ಡಿಲ್ಲ ಅಂತಲ್ಲ ಯಾಕೆಂದರೆ ಕೆಮಿಕಲೈಸ್ಡ್ ಕಲರ್ಸು ನಮಗೆ ಕಣ್ಣಿನ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅದು ಮತ್ತು ಕೆಮಿಕಲ್ ರಿಯಾಕ್ಷನ್ಸು ಇದಿರುತ್ತೆ ಒಟ್ಟು ಅದು ಎಲ್ಲ ನಮ್ಮ ಉಸಿರಾಟದ ಮೇಲೆ ನಮ್ಮ ಜೀವನದ ಮೇಲೆ ನಮ್ಮ ಕಣ್ಣಿನ ಮೇಲೆ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಆದರೆ ಮಣ್ಣು ಏನು ಬೀರಲ್ವಲ್ಲ ಇವಾಗ ಮಣ್ಣು ಕಲಸಿ ಗೋಡೆಗೆ ಹೊಡೆದಿದ್ದೀವಿ ನಮ್ಮ ತಾತನ ಕಾಲದಲ್ಲಿ ಏನು ಯಾವ ಏಷ್ಯನ್ ಪೇಂಟ್ ಇತ್ತು ಅಥವಾ ಯಾವ ಇದ್ರ ಪೇಂಟಿಗೆ ಇತ್ತು ಅವಾಗೆಲ್ಲ ಅವರೇ ಸುಣ್ಣನೇ ಸುಣ್ಣ ಅಂತಂದ್ರೇ ಮಣ್ಣು ಅಲ್ವಾ ಸುಣ್ಣದ ಗೋಡೆನೇ ಇತ್ತು ಸುಣ್ಣ ಯಾವುದೂ ಕರಕಲ್ಲ ಅದ್ರದ್ದು ನೇಚರ್ಗೆ ರಿ ಆಪೋಸಿಟ್ ಆಗಿ ರಿಯಾಕ್ಟ್ ಆಗೋಲ್ಲ ಸುಣ್ಣ ಯಾಕೆಂದ್ರೆ ಸುಣ್ಣ ನಾವು ತಿಂತೀವಿ ನಮ್ಮ ಕ್ಯಾಲ್ಸಿಯಮ್ಮು ನಮ್ಮ ದೇಹದಲ್ಲೂ ಬೇಕು ಅದು ಅದರಿಂದ ಏನೂ ತೊಂದರೆ ಇಲ್ಲ ಮಣ್ಣಿಂದ ಏನೂ ತೊಂದರೆ ಇಲ್ಲ ಅದೇ ಪ್ಲಾಸ್ಟಿಕ್ಕಿಂದ ತೊಂದರೆ ಇದೆ ಸಿಂಥ ಸಿಂಥೆಟಿಕ್ಸ್ ಕಲರ್ಸಿಂದ ತೊಂದರೆ ಇದೆ ಹಾಗೆ ಜೀವನ ಎಲ್ಲ ವೆರಿ ಸಿಂಪಲ್ ಆದರೆ ಎಲ್ಲ ಕಷ್ಟ ಮಾಡ್ಕೊತಾರೆ ಅಷ್ಟೇ ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಅಂತಿಮ ಗುರಿ ಲೈಫಲ್ಲಿ ಏನಂತ ಹೇಳಿದರೆ ಒಂದು ಮನೆ ಕಟ್ಟಬೇಕು ನಮ್ಮವ್ರಿಗೆ ಒಂದು ಸೂರ್ ಇರಬೇಕಂತ ಮನೆ ಕಟ್ಟೋದಕ್ಕೆ ಎಷ್ಟು ಬ್ಯಾಂಕಿಂದ ಲೋನ್ ತೊಗೊಳ್ತಾರೆ ಮತ್ತು ಅದು ಗೃಹ ಪ್ರವೇಶಕ್ಕೆ ಒಂದು ಹತ್ತು ಜನ ಕೇಳ್ಬೇಕು ಅಂತ ಮತ್ತೆ ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಇಷ್ಟು ಅಷ್ಟೊಂದು ಎಷ್ಟು ಖರ್ಚು ಮಾಡ್ತಾರೆ ನಿಮ್ ತರ ಕಾನ್ಸೆಪ್ಟ್ ಅಲ್ಲ ಇನ್ನೊಂದು ಕಾಲದಲ್ಲಿ ಯಾವ ದೇವ್ರ ಮನೆ ಇರಲಿಲ್ಲ ಅದು ಅಡಿಗೆ ಮನೆಯಲ್ಲಿ ಮಾತ್ರ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು ಅಥವಾ ಹಿಂದಿನ ಪೂಜೆ ಮಾಡ್ಕೊತ ಇದ್ರು ಅಥವಾ ಮನೆಯೇ ಒಂದು ದೀಪ ಹತ್ತಿಸ್ಬಿಟ್ಟು ಪೂಜೆ ಮಾಡ್ತಾ ಆಮೇಲೆ ತಾನೇ ದೇವ್ರ ಮನೆಗಳು ಅದು ಇದು ಅಂತೆಲ್ಲ ಬಂದಿದ್ದು ದೇವ್ರ ಮನೆಗಳಿಗೆನೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಕ್ಕೆ ಇದು ಬಂದಿದ್ದು ಮನೆಯೇ ದೇವ್ರ ಮನೆ ಆದಾಗ ದೇವ್ರ ಮನೆ ಅವಶ್ಯಕತೆ ಇರೋಲ್ಲ ಯಾರಿಗೆ ಮನೆ ದೇವ್ರ ಮನೆ ಅಂತ ಮನೆಯೇ ದೇವರು ಅಂತ ಅನ್ಸಲ್ವೋ ಅಥವಾ ಮನೆಯೇ ಒಂದು ಆ ಥರದ್ದು ದೈವಿಕ ಭಾ ಭಾವನೆ ಇರಲ್ವೋ ಅವರಿಗೆ ಅವೆಲ್ಲ ಬೇಕಾಗುತ್ತೆ ದೇವ್ರಿಗೊಂದು ಮನೆ ಇವನಿಗೆ ಮನೆ ಇರಲ್ಲ ದೇವ್ರಿಗೆ ಬೇರೆ ಒಂದು ಮನೆ ಕಟ್ಟಂಥ ಇದು ಇವನಿಗೆ ಮನೆ ಇರಲ್ಲ ವಾಸಕ್ಕೆ ಅದು ಬೇರೆ ಅವನು ದೇವ್ರಿಗೆ ಬೇರೆ ಒಂದು ಮನೆ ಕಟ್ತಾನೆ

ವೈಲ್ಡ್ ರಿಲೇಟೆಡ್ ಎಲ್ಲ ವೈಲ್ಡ್ ರಿಲೇಟೆಡ್ ಅದು ಅದಕ್ಕೆ ಕನ್ನಡ ಪದ್ಯಗಳಾಕಿ ಮಾಡ್ತೀನಿ ನಾನು ಅಂದ್ರೆ ನಾನು ಅದ್ರ ಆ ಕ್ಯಾಲೆಂಡ್ರಲ್ಲಿ ಇದಿರಲ್ಲ ಯಾವುದೇ ಮೂಢನಂಬಿಕೆ ಇದಿರಲ್ಲ ಗುಳಿ ಕಾಲ ಈ ಥರದ ಕಾಲಗಳೆಲ್ಲ ನಾವು ಹಾಕಲ್ಲ ಅದು ಅಂದ್ರೆ ಕನ್ನಡ ನಾಡಿನ ಲೇಖಕರು ಮತ್ತೆ ಕವಿಗಳು ಬರ್ದಿರೋ ಸಾಲುಗಳನ್ನ ಹಾಕ್ತಿವಿ ಮತ್ತೆ ಜನಪದ್ದು ಸಾಲುಗಳಾಗ್ತೀವಿ ಅದು ತೋರಿಸ್ತೀನಿ ಅದು ಬೇರೆ ಇದೆ ಅದೇ ವನ್ಯಜೀವಿ ಫೋಟೋಗ್ರಫಿಗೆ ಅದರಿಂದ ನಂದು ವೆರಿ ಪಾಪ್ಯುಲರ್ ನೋಡಿ ಈ ಕಲ್ಲು ಇದು ಕಾಡ್ ಕಾಡ್ ಕಲ್ಲು ಇದು ರಸ್ತೆ ಬದಿನಲ್ಲಿ ಬಿದ್ದಿರೋದು ಜಮೀನಲ್ಲಿ ಹೊಲ್ದಗಳಲ್ಲಿ ಬಿದ್ದಿರೋದು ಇದು ಸಾಮಾನ್ಯವಾಗಿ ವೇಸ್ಟಾಗಿ ಬಿದ್ದಿರುತ್ತೆ ಅಲ್ಲಿ ಇಲ್ಲಿ ಇಲ್ಲಿಯೆಲ್ಲ ತಂದು ಇದನ್ನು ಕಟ್ಟಿಸಿದ್ದು ಯಾಕೆ ಅಂತಂದರೆ ಇದು ಕಟ್ಟಕ್ಕೆ ಮಾತ್ರ ಒಂದು ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಆದರೆ ಕಲ್ಲಿಗೆ ದುಡ್ಡು ಕೊಟ್ಟಿಲ್ಲ ಅದು ಕಲ್ಲಿಂದ ಅಲ್ಲಿಂದ ಇಲ್ಲಿಗೆ ತಂದು ಹಾಕಕ್ಕೆ ಕೊಟ್ಟಿರೋದು ಈ ಕಲ್ಲು ಈ ಕಲ್ಲಿಗೊಂದು ಇತಿಹಾಸ ಇದೆ ಹೇಗೆ ಅಂತಂದ್ರೆ ಈ ಕಲ್ಲು ಹುಟ್ಟಕ್ಕೆ ಮತ್ತೆ ಬೆಳವಣಿಗೆಗೆ ಅದ್ರದ್ದು ಕಲರ್ಸು ಅದರದ್ದು ಡಿಸೈನ್ಸು ಇದು ಪ್ರತಿಯೊಂದಕ್ಕೂ ಅದರದೇ ಆದಂತ ಇತಿಹಾಸ ಮತ್ತೆ ಕಲ್ಲೇ ಅನೇಕ ತರಹದ ಕಲ್ಲುಗಳಿದೆ ಅಂದ್ರೆ ಬೆಣಸಕಲ್ಲಿದೆ ಕರಿಕಲ್ಲಿದೆ ಕೆಂಪು ಕಲ್ಲು ಇದೆ ಬಿಳಿ ಕಲ್ಲು ಇದೆ ಜಲ್ಲಿ ಕಲ್ಲು ಇದು ಬಳಪದ ಕಲ್ಲಿದೆ ಈ ಈ ಮನೆಯ ಎಲ್ಲ ಕಲ್ಲುಗಳೂ ಯೂಸ್ ಮಾಡಿದ್ದೀವಿ ಆ ಥರ ಆಮೇಲೆ ಅದರದ್ದೇ ಆದಂಥ ಬೇರೆ ಕಲರ್ಸ್ ಇದೆ ಇಲ್ಲ ಇಲ್ಲ ಯಾವುದು ಯಾವುದು ಏನು ಬರಲ್ಲ ಇದೆಲ್ಲ ಯಾವುದು ಬರಲ್ಲ ಈ ಒಳಗಡೆ ಮಾತ್ರ ಒಂದು ಸ್ವಲ್ಪ ಸಿಮೆಂಟ್ ಹಾಕಿದ್ದೀವಿ ಇದರದ್ದು ಇಲ್ಲಕ್ಕೆ ಹೊರಗಡೆ ಸಿಮೆಂಟ್ ಕಾಣಿಸ್ಬಾರ್ದು ಅಂತ ಸಿಮೆಂಟ್ ಯಾಕೆ ಕಾಣಿಸ್ಬೇಕು ಅಂತ ನಮ್ಮ ಇದು ಆದರೆ ಈ ಡಿಸೈನ್ನ ಇವಾಗ ಕಜಾರಿಯಾದವರು ಅಥವಾ ಇನ್ನೊಂದು ಕಂಪ್ನಿಯವರು ಈ ಡಿಸೈನಾಗ ಕಾಪಿ ಮಾಡಿರ್ತಾರೆ ಆದರೆ ಅದಕ್ಕೆ ಅದನ್ನ ಬಂಡವಾಳ ಮಾಡ್ಕೊಂತಾರೆ ಅಂದ್ರೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ನ್ಯಾಚುರಲ್ ಥಿಂಗ್ಸ್ಗಳನ್ನ ಅದರದ್ದು ಡಿಸೈನ್ಗಳನ್ನ ಎಲ್ಲ ಕಾಪಿ ಹೊಡಿತಾರೆ ಆದರೆ ನಾವು ಅದನ್ನ ತಂದು ಯೂಸ್ ಮಾಡ್ತೀವಿ ದುಡ್ಡು ಕೊಟ್ಟು ಆದರೆ ನೇರವಾಗಿ ನ್ಯಾಚುರಲ್ ಇರೋದನ್ನೇ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಆ ರೀತಿ ಇದರಲ್ಲಿ ನೋಡಿ ಮಲ್ಟಿ ಕಲರ್ಸ್ ಕಲರ್ಸ್ ಇದೆ ಇದರಲ್ಲಿ ಇದು ಇದ್ರದೇ ಹಾಂ ಈ ಕಲರಲ್ಲಿ ಇದ್ರದೇ ಆದಂಥ ಒಂದು ಲೇಯರ್ಸ್ ಇದೆ ನಾವು ಇನ್ನೂ ಇವನ್ ತೊಳೆದು ಇಲ್ಲ ಮನೆ ಕಟ್ಟಿ ಒಂಬತ್ತು ವರ್ಷ ಆದ್ರೂ ಕಟ್ಟಿದ ಗೋಡೆ ಕಟ್ಟಿದಂಗೆ ಇದೆ ಅಷ್ಟೇ ಅದನ್ನು ನಾವು ಕೆಮಿಕಲ್ ವಾಶ್ ಮಾಡಿಲ್ಲ ಅಥವಾ ತೊಳೆದಿಲ್ಲ ಅಥವಾ ಸೋಪ್ ಈವನ್ ಸೋಪ್ ವಾಟ್ರಲ್ಲೂ ತೊಳೆದಿಲ್ಲ ಅಷ್ಟೇ ಕಟ್ಟಿದ್ದು ಅಷ್ಟೇ ಹಾಗೇ ಆಮೇಲೆ ಇದೆಲ್ಲ ಜಮೀನಲ್ಲಿ ಬಿದ್ದಿರೋಂಥ ಅಂಥ ಕಲ್ಲುಗಳು ಇದಕ್ಕೇನು ನಾವು ದುಡ್ಡು ಕೊಟ್ಟಿಲ್ಲ ವೇಸ್ಟ್ ಕಲ್ಲುಗಳನ್ನ ಬಳಸಿರೋದು ನೋಡಿ ಇದರಲ್ಲಿ ನೋಡಿ ಇಲ್ಲಿ ಇದರಲ್ಲಿ ಇದರದೇ ಆದಂಥ ಒಂದು ಡಿಸೈನ್ ಇದೆ ಸ್ಟ್ರಕ್ಚರ್ ಇದೆ ಇದರದೇ ಆದಂಥ ಒಂದು ಕಲರ್ ಇದೆ ಇದ್ರದೇ ಆದಂಥ ಒಂದು ಸ್ಟೋನ್ ಡಿಸೈನ್ ಇದೆ ಇದು ಎಷ್ಟು ಡಿಸೈನ್ ಇದೆ ನಾವು ಇದು ಇದನ್ನು ನೋಡಿದರೆ ಖುಷಿ ಕೊಡಬೇಕು ಆದರೆ ನೋಡೋ ಅಂಥ ತಾಳ್ಮೆ ನಮಗಿರಬೇಕು ಅಷ್ಟೇ ನೋಡೋ ಅಂಥ ತಾಳ್ಮೆ ಅಂದರೆ ಯಾವುದೂ ಆರ್ಟಾಗಿ ಕಾಣಿಸೋದೇ ಇಲ್ಲ ಇಲ್ಲ ಯಾಕೆಂತಂದರೆ ಇದು ಪ್ರತಿಯೊಂದೂ ನಮಗೆ ಒಂದೊಂದು ಪೀಸನ್ನು ಆರ್ಟಾಗಿ ಕಾಣಿಸುತ್ತೆ ಆ ತಾಳ್ಮೆ ಇದ್ರೆ ಮಾತ್ರ ಹಾ ಅದು ಅಷ್ಟೇ ಮನಸ್ಥಿತಿ ಅದು ಅಷ್ಟೇ ದುಡ್ಡು ಕೊಟ್ಟು ಕಣ್ಣು ಯಾವುದೋ ಗ್ರಾನೈಟ್ ಅಥವಾ ಯಾವುದೋ ಕಂಪ್ನಿಯಿಂದ ಯಾವುದೋ ನೈಸ್ ಪಾಲಿಶ್ ಹಾಕಿದ್ದು ತಂದು ಅದನ್ನು ಹಾಕೊಂಡುದರಲ್ಲೇನೆ ತುಂಬ ಜನಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಖುಷಿ ಇರೋದು ಯಾಕೆ ಆ ಥರ ಆಗುತ್ತೆ ಅಂತಂದ್ರೆ ಅವರ ಬುದ್ಧಿ ಮತ್ತೆ ಮತ್ತೆ ಅವರ ತಿಳಿವಳಿಕೆ ಅಷ್ಟೇ ಇರುತ್ತೆ ಅದಕ್ಕಿಂತ ವರ್ತಾಗಿರಲ್ಲ ಬ್ಯೂಟಿನ ಇದನ್ನ ಎಂಜಾಯ್ ಮಾಡೋದು ಅವ್ರ ಬುದ್ಧಿ ಮೇಲೆ ತಾನೆ ಯಾವುದೇ ಒಂದು ಆರ್ಟ್ ಅರ್ಥ ಆಗೋದು ಅವ್ರ ಬುದ್ಧಿ ಮೇಲೆ ತಾನೆ ಹಾಗೆ ಯಾವುದೇ ಒಂದು ಸಂಗೀತ ಅದು ಅವರವರ ಮನಸ್ಥಿತಿ ಮೇಲೆ ಹಾಗೆ ಅಂದರೆ ಎಲ್ಲರಿಗೂ ಇರಬೇಕು ಅಂತ ಏನಿಲ್ಲ ಅದು ನನಗೇನೋ ಒಂದು ಖುಷಿ ಅಷ್ಟೇ ಇದು ತುಂಬ ಚೆನ್ನಾಗಿ ಅರೆ ಹಾಂ ಆಮೇಲೆ ಕೊನೆಗೇನು ಆಮೇಲೆ ತಂಪಿರುತ್ತೆ ಮನೆ ಶ್ರೀಮಂತಪಟ್ಟಣದಲ್ಲಿ ಈ ಒಂದು ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಇಡ ಇಡೋಕ್ಕೋಸ್ಕರ ಜೈಲು ಮಾಡಿದ್ದು ಶ್ರೀರಂಗಪಟ್ಟಣದಲ್ಲಿದೆ ಇವಾಗಲೇ ಇವಾಗಲಿದೆ ಯಾರು ಕಾರ್ನ್ ಇದಿರಬೇಕು ಅದೇನೋ ಡಂಜನ್ ಅಂತ ಇದೆ ಅದ್ರ ಹೆಸರು ಬ್ರಿಟಿಷ್ ಅಧಿಕಾರಿಗಳನ್ನ ಇಲ್ಲಿ ಇಟ್ಟಿದ್ದ ಏಯ್ಟಿ ಸೆವೆನ್ ಅಲ್ಲ ಏಯ್ಟಿ ಏಯ್ಟೋ ತೆಗೆದಿದ್ದು ಈ ಇಮೇಜು ಪ್ರಜಾವಾಣಿನಲ್ಲಿ ಪಬ್ಲಿಷ್ ಮಾಡಿದರು ಮತ್ತು ಇದನ್ನು ನಾಗೇಶ್ ಅವರು ಈ ಚಿತ್ರದ ಬಗ್ಗೆ ಬರೆದಿದ್ದಾರೆ ಆವತ್ತಿನ ಕಾಲದಲ್ಲಿ ಒಂದು ತುಂಬ ಅತ್ಯುತ್ತಮವಾದ ಚಿತ್ರ ಅಂತ ಅವರು ಒಂದು ಮಾತು ಹೇಳಿದರು ಈ ಚಿತ್ರದ ಬಗ್ಗೆ ನನ್ನ ಉಸಿರಿರೋವರೆಗೂ ಈ ಚಿತ್ರ ನನ್ನ ಮನಸ್ಸಿನಲ್ಲಿರುತ್ತೆ ಅಂತ ನನಗೆ ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬೇಕಾಗಿಲ್ಲ ಯಾಕೆ ಅಂದರೆ ನಾಗೇಶ್ ಹೆಗಡೆ ಅಂತ ಇವರು ರೈಟರು ಮತ್ತು ಒಳ್ಳೆ ಒಳ್ಳೆಯ ಜರ್ನಲಿಸ್ಟು ಅವ್ರ ಅವ್ರ ಮನಸ್ಸಿನಲ್ಲೇ ಈ ಚಿತ್ರ ಉಳ್ಕೊಂಡಿದೆ ಅಂದರೆ ಈ ಚಿತ್ರಕ್ಕೆ ಅದಕ್ಕಿಂತ ಇನ್ನೇನು ಗೌರವ ಬೇಕು